ಕೋಪ ಮಾಡ್ಕೊಂಡು ಬಿಡಪ್ಪ. ನಾನು ಒಂದೂವರೆ ತಿಂಗಳಿಂದ ಬಿಸಿಲಲ್ಲಿದ್ದೀನಿ. ಕಲ್ಪತರು ನಾಡು ಈ ದೇಶಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ತಿಪಟೂರು ತುಂಬ ಪ್ರಮುಖವಾದದ್ದು. ಆ ತಿಪಟೂರಿನಲ್ಲಿ ಇವತ್ತು ನಾವು ಸನ್ಮಾನ್ಯ ಯಡಿಯೂರಪ್ಪನವರು, ನಾವೆಲ್ಲ ಒಟ್ಟಿಗೆ ಸೇರಿ, ನಾಗೇಶ್ ಅವರು, ನಾಗೇಶ್ ಅಣ್ಣವರು, ನಾವೆಲ್ಲ ಒಟ್ಟಿಗೆ ಸೇರಿ ಜನತಾದಳ ಮತ್ತು ಬಿ ಜೆ ಪಿಯ ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಮಾತ್ರ ಹೇಳ್ಬೋದು, ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಒಂದು ಮನೆ ಕೊಡಲಿಲ್ಲ ಅಂತಾರೆ. ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರದ್ದು ಮಾತಿಲ್ಲ. ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ. ಅವ್ರಿಗೇನಾದ್ರು ಮಾನವೀಯತೆ ಇದ್ದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆಲಿ ಹೋಗಿ ತಯಾರಾಗಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆ ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಲಿ. ಒಂದು ದಯಮಾಡಿ ಸಿದ್ದರಾಮಯ್ಯನವರು ಉಡಾಪೆತನವನ್ನು ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ, ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ, ಅದಕ್ಕೇನೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಖರೀದಿ ಮಾಡಿದಿರ ಕಣ್ಣಾಮುಚ್ಚಾಲೆ ಆಡ್ತಾ ಇರ್ತಕ್ಕಂಥದ್ದು. ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಒಂದು ನಿಮಿಷ ತಾಳಿ, ದಾಖಲೆಗಳೆಲ್ಲ ಬಿಡುಗಡೆ ಮಾಡೋಲ್ಲ ಆಗಿದೆ. ನೀವು ಅವ್ರು ಸಭೆ ಮಾಡಿದ್ದಾರೆ, ಅದನ್ನ ಕೇಳೋರಿ ನೀವು, ನನ್ನ ಹತ್ರ ಕೇಳ್ಕೋತೀರಿ, ಅವ್ರ ಹತ್ರ ಮಾತ್ರ ಗಪ್ಪು ಚುಪ್ಪಾಗಿರ್ತೀರಿ. ಕೊಳ್ಳಿ ಅವ್ರಿಗೇನೆ ಸಭೆ ಮಾಡಿದ್ರು ಇಲ್ಲೋ 8,000 ಮನೆಗಳು ಕೊಟ್ಟಾಗ ಅಂತ. ಅವ್ರ ಕ್ಷೇತ್ರಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ. ನಿಮ್ಗೆ ಕೊಡಿಕೆರೆಯಿಂದ ಹಿಡಿದು ಮದಗಿರಿಯಿಂದ ಹಿಡಿದು ತುಮಕೂರು ಸರ್, ಒಟ್ಟು ನಾನು 6-7 ವರ್ಷದಲ್ಲಿ ನಾನು ಮಾಡಿರೋ ಕ್ರಾಂತಿಯನ್ನು ಯಾರು ಮಾಡಿಲ್ಲ. 434 ಸ್ಲಮ್ಗಳು, ಕೊಳಚೆ ಪ್ರದೇಶಗಳನ್ನು ಅವ್ರವ್ರು ವಾಸ ಮಾಡ್ತಕ್ಕಂಥದ್ದನ್ನ ಅವ್ರವ್ರಿಗೆ ಕೊಟ್ಟು ಸುಮಾರು 1,000 ಎಕರೆ ಜಮೀನನ್ನು ಬಡವ್ರು ವಾಸ ಮಾಡ್ತಾ ಇದಕ್ಕೆ 100 ರೂಪಾಯಿ ಫೀಸ್ ತೊಗೊಂಡು ಖಾತೆ ಮಾಡಿ, ಯಾರು ಇವತ್ತು ನಾವು ಬೇರೆ ಬೇರೆ ಯಾವ ರೀತಿ ರಿಜಿಸ್ಟರ್ ಮಾಡ್ತೀವೋ ಆ ರೀತಿ ಮಾಡಿಸ್ದಂಥ ವಿನೂತನ ಕಾಯ್ದೆಯನ್ನು ತಂದು ಲಕ್ಷಾಂತರ ಜನ ಕುಟುಂಬಗಳಿಗೆ ನೆಮ್ಮದಿ ಕೊಟ್ಟಿದ್ದೀನಿ. ಎಲ್ಲರೂ ಕೊಟ್ಟಿದ್ದೀವಪ್ಪ. ಇವತ್ತಿನ ರ್ಯಾಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ, ನಾಗೇಶ್ ಅಣ್ಣವ್ರು ಇದ್ದಾರೆ, ಜನತಾದಳದ ಎಲ್ಲ ಮುಖಂಡರುಗಳಿದ್ದಾರೆ, ನಾವೆಲ್ಲ ಇದ್ದೀವಿ ಇಲ್ಲಿ. 1 ಗಂಟೆ ನಾವು ಇವತ್ತು ರ್ಯಾಲಿ ಮಾಡ್ತೀವಿ, ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ 2.5 ಗಂಟೆಗೆ ತುಮಕೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ. ಒಂದು ಗಾದೆ ಇದೆ, ಉಣ್ಣ ಅಂತ ಮಂತ್ರಿ ಆಗಿದ್ದೀರಿ, ಅವರು ನನ್ನ ಜೊತೆಲಿ ಮಂತ್ರಿ ಆಗಿದ್ದವರು, ದಯಮಾಡಿ ರಾಜ್ಯದ ಮುಖ್ಯಮಂತ್ರಿ ಒಂದು ನಿಮಿಷ ತಾಳಿ. ಹಂಗ ರಾಹುಲ್ ಗಾಂಧಿ ಯಾವ ಟೂರಿಂಗ್ ಟ್ಯಾಕಿಸು? ಒಂದು ನಿಮಿಷ, ರಾಜಣ್ಣವರು ಮಾಗಡಿಯಿಂದ ಬಂದರು, ಪರಮೇಶ್ವರ್ ಅವರು ಮಾಗಡಿಯಿಂದ ಬಂದರು, ಅವ್ರು ಯಾವ ಟೂರಿಂಗ್ ಟ್ಯಾಕಿಸು? ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಹೋಗಿ ನಿಂತ್ಕೊಂಡ್ರು, ಬಾದಾಮಿಗೆ ನಿಂತು ಹೇಪ್ಪ ಪ್ಲೀಸ್, ಬಾದಾಮಿಗೆ ಹೋಗಿ ನಿಂತ್ಕೊಂಡ್ರು, ಅವ್ರು ಯಾವ ಟೂರಿಂಗ್ ಟ್ಯಾಕಿಸು? ಗಾಂಭೀರ್ಯತೆ ಬೇಕು, ಗಾಂಭೀರ್ಯತೆ ಬೇಕು. ಅದಕ್ಕೆಲ್ಲ ಉತ್ತರ ಜನ ಕೊಡ್ತಾರೆ. 26ನೇ ತಾರೀಕು ಜನ ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ದಯಮಾಡಿ ಪಾಪ ರಾಜಣ್ಣವರು, ನಾವು ವೈಯಕ್ತಿಕವಾಗಿ ತುಂಬ ಆತ್ಮೀಯರು, ಪರಮೇಶ್ವರ ಅವರು ನಾವು ವೈಯಕ್ತಿಕವಾಗಿ ಆತ್ಮೀಯರು, ಆದರೆ ಅವ್ರ ಬಾಯಿನಲ್ಲಿ ಈ ಥರದ ಪದಗಳನ್ನು ಪ್ರಯೋಗ ಮಾಡಿ ಅವರು ಚಿಕ್ಕವರಾಗೋದು ಬೇಡ ಅಂತ ನನ್ನ ವಿನಮ್ರ ವಿನಂತಿ. ಒಂದೇ ಥರ ಇರೋದಿಲ್ಲ, ಎಲ್ಲ ದಿನಗಳು ಒಂದೇ ಥರ ಇರೋದಿಲ್ಲ, ರಾಜಕಾರಣ ನಿಂತ ನೀರಲ್ಲ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ ಒಂದು ಉತ್ತರ ಸಿಗ್ತವೆ. ಥ್ಯಾಂಕ್ ಯು.